ಜಾತಿ ಗಣತಿ ಜಾರಿ ವಿಚಾರವಾಗಿ ಇದೀಗ ಕೋಳಿವಾಡ ಅವರು ಕೂಡ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಜಾರಿ ಆಗಬೇಕು ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪಿಸಿದ್ದಾರೆ. ಜಾತಿ ಗಣತಿ ಮುಂದೂಡಿಕೆ ಅವಶ್ಯಕತೆ ಇಲ್ಲ, ಹೀಗಂತ ಪಬ್ಲಿಕ್ ಟಿವಿಗೆ ಮಾಜಿ ಸ್ಪೀಕರ್ ಕೋಳಿವಾಡ ಅವರು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂತರಾಜ್ ವರದಿ ಕೇವಲ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ ಅಲ್ಲ, ಅದು ಜಾತಿ ಗಣತಿ ಕೂಡ ಹೌದು ಅಂತ ಹೇಳಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿ ನಾಯಕರು ಇದನ್ನ ಜಾತಿ ಗಣತಿ ಅಲ್ಲ, ಇದೊಂದು ವೈಜ್ಞಾನಿಕವಾಗಿ ಮಾಡುವಂತಹ ಗಣತಿ ಅಷ್ಟೇ ಅಂತ ಹೇಳಿದ್ರು. ಈಗ ಕೋಳಿವಾಡ ಅವರು ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಬದಲಾವಣೆ ಇದ್ರೆ ಏನೇ ಇದ್ರೂ ಅದನ್ನ ಬೇಗ ಮಾಡಿಕೊಳ್ಳಿ, ಒಂದು ತಿಂಗಳ ಒಳಗಾಗಿ ಇದನ್ನು ಜಾರಿ ಮಾಡಬೇಕು ಅಂತ ಕೂಡ ಅವರು ಆಗ್ರಹಿಸ್ತಾ ಇದ್ದಾರೆ. ಬಹಳ ಉತ್ತಮವಾಗಿ ಜಾತಿ ಗಣತಿ ಮಾಡಿದ್ದಾರೆ ಅನ್ನುವಂತಹ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಹಲವರು ಇದು ಸರಿಯಾಗಿ ಈ ಜಾತಿ ಗಣತಿಯನ್ನ ಮಾಡಿಲ್ಲ, ಮನೆ ಮನೆ ಸಮೀಕ್ಷೆಗಳನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂತಿದ್ರೆ ಕೋಳಿವಾಡ ಅವರು ಅದಕ್ಕೆ ಪರ್ಫೆಕ್ಟ್ ಅಂತ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. 7 ಕ್ರೋರ್ಸ್ ಪೀಪಲ್ ಹೌಸ್ ಟು ಹೌಸ್ ದೇವ್ ಗಾಂಡ್ ಕಂಡಕ್ಟೆಡ್ ಆನ್ ಹೌಸ್ ಟು ಹೌಸ್ ಬೇಸಿಸ್ ಆ್ಯಂಡ್ ಕೆಲವು ಜನ ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಮಾತಾಡ್ತಾರೆ, ಅರ್ಥನೇ ಆಗ್ತಾ ಇಲ್ಲ ನನಗೆ. ವೈಜ್ಞಾನಿಕ ಅಂದ್ರೇನು, ಅವೈಜ್ಞಾನಿಕ ಅಂದ್ರೇನು ಅಂತ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಈ ರಿಪೋರ್ಟು ಅತ್ಯಂತ ಶೀಘ್ರದಲ್ಲಿಯೇ ಕಾರ್ಯರೂಪಕ್ಕೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಲ್ಲಿ ಯಾವ ಸಮಾಜಕ್ಕೂ ಸಹಿತ ಅನ್ಯಾಯ ಆಗೋದಿಲ್ಲ. ಆಯಾ ಸಮಾಜದ ಅಂಕಿಸಂಖ್ಯೆಗಳಿಗೆ ಅನುಗುಣವಾಗಿ ಅವರವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲಿಕ್ಕೆ ಆಗುತ್ತೆ. ಡಿಲೇ ಮಾಡೋದ ಅವಶ್ಯಕತೆ ಇಲ್ಲ. ಸಬ್ ಕಮಿಟಿ ಮಾಡಿ ಆ ಕಮಿಟಿ ಮಾಡಿ ಮತ್ತು ಮುಂದೂಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೇಡ, 1 ಮಂತ್ ಟೈಮ್ ಕೊಟ್ಟು ಯಾರಾದರೂ ಎಲ್ಲಿ ತಪ್ಪಾಗಿದೆ ಅದು ಕೊಟ್ಟರೆ ಅದನ್ನ ರೆಕ್ಟಿಫೈ ಮಾಡ್ಬೋದು, ಹೊರತಾಗಿ ಮುಂದೆ ಹಾಕೋದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ಕ್ರೀಮಿ ಲೇಯರ್ ಅಂತಕ್ಕಂಥದ್ದು ತಮಗೆಲ್ಲ ಅರ್ಥ ಆಗಿರಬೇಕು. ಕೆನೆ ಪದರು, ಕೆನೆ ಪದರು ಅಂದರೆ ಎಕನಾಮಿಕಲಿ ಯಾವ ಕುಟುಂಬ ಯಾವ ವ್ಯಕ್ತಿ